ಮನುಷ್ಯನಲ್ಲಿ ಕಂಡುಬರುವಂತಹ ಇನ್ನೊಂದು ವೈರಸ್ ಯಾವುದು ಅಂತ ಕೇಳಿದರೆ, ಇನ್ನೊಬ್ಬರಲ್ಲಿ ತಪ್ಪು ಹುಡುಕುವಂತಹದ್ದು. ನಾನೇ ತಪ್ಪು ಮಾಡಿದರೂ ಸಹಿತ ಅದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ನನ್ನಲ್ಲಿರಲ್ಲ. ಅದಕ್ಕೆ ಕಾರಣ ಬೇರೆಯವರು ಅಂತ ಹೇಳಿ ನಾವು ಬೇರೆಯವರ ಕಡೆಗೆ ಬೆರಳನ್ನು ತೋರಿಸ್ಲಿಕ್ಕೆ ಶುರು ಮಾಡ್ತೇವೆ. ನಮ್ಮ ತಂದೆಯವರು ಹೇಳೋ ಹಾಗೆ, ಇನ್ನೊಬ್ಬರ ಕಡೆಗೆ ನಾವು ಬೆರಳನ್ನು ತೋರಿಸುವಾಗ ಮೂರು ಬೆರಳುಗಳು ನಮ್ಮ ಕಡೆಯಲ್ಲಿ ಮುಖ ಮಾಡಿಕೊಂಡಿರ್ತಾವಂತೆ, ನಮ್ಮ ಕಡೆಗೆ ಮುಖ ಮಾಡಿಕೊಂಡಿರ್ತಾವಂತೆ. ಈ ತಪ್ಪಿನಲ್ಲಿ ದೊಡ್ಡ ಪಾಲು ನಿನ್ನದೂ ಇದೆ ಅಂತ ಹೇಳಿ, ಇದನ್ನ ಕಗ್ಗದಲ್ಲಿ ಡಿ ವಿ ಜಿಯವರು ತುಂಬಾ ಚೆನ್ನಾಗಿ ಒಂದು ಕಡೆಯಲ್ಲಿ ವಿವರಿಸಿ ಹೇಳ್ತಾರೆ. ತಪ್ಪ ನಿನಿತುಂ ಸಹಿಸದ ಅಪ್ಪಟದ ಗುಣಶಾಲಿ, ಕಪ್ಪು ಕಂಡು ಕನಲ್ವ ಕೆಂಡ ಗುರುಗುಂಜಿ, ಉಪ್ಪೋ ಸಪ್ಪೆಯೋ ನಿನ್ನ ಮೈ ಬೆವರ ನೆಕ್ಕಿ ನೀ ತಿಳಿ, ಒಪ್ಪಿಹೆಯ ನೀ ನಜನ ಮಂಕುತಿಮ್ಮ. ತಪ್ಪ ನಿನಿತುಂ ಸಹಿಸದ ಅಪ್ಪಟದ ಗುಣಶಾಲಿ, ಒಂದು ಚೂರೂ ತಪ್ಪನ್ನ ಸಹಿಸದ ವ್ಯಕ್ತಿ ಹೇಗೆ ಅಂತ ಕೇಳಿದರೆ, ಗುಲುಗುಂಜಿ ಕಪ್ಪನ್ನು ಕಂಡು ಕೋಪಗೊಂಡ ಹಾಗೆ, ಅದರ ಮೈ ಮೇಲೆ ಕಪ್ಪಿದೆ ಆದರೂ ಕೂಡ ಅದು ಕೋಪಗೊಂಡ್ರೆ, ಅದೇ ರೀತಿ ತಪ್ಪನ್ನೇ ಮಾಡದೇ ಇರುತ್ತೀನಿ ನಾನು ಅಂತ ಹೇಳುವಂತ ವ್ಯಕ್ತಿಯ ಸ್ವಭಾವ ಈ ರೀತಿಯಾಗಿ ಇರುತ್ತೆ ಅಂತ ಅವರು ವಿವರಿಸ್ತಾರೆ. ಹಾಗೇನೆ ಉಪ್ಪೋ ಸಪ್ಪೆಯೋ ನಿನ್ನ ಮೈ ಬೆವರ ನೆಕ್ಕಿ ನೀ ತಿಳಿ, ಪ್ರತಿಯೊಬ್ಬ ವ್ಯಕ್ತಿಯ ಮೈ ಬೆವರು ಕೂಡ ಉಪ್ಪೆ. ಹಾಗಾಗಿ ಯಾರೂ ಕೂಡ ತಪ್ಪನ್ನ ಮಾಡದವರು ಈ ಜಗತ್ತಿನಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ತಪ್ಪೇ ಮಾಡದವರು ಯಾರವರೇ, ತಪ್ಪೇ ಮಾಡದವರು ಎಲ್ಲವರೇ ಅನ್ನೋ ಹಾಗೆ ಪ್ರತಿಯೊಬ್ಬರು ಕೂಡ ತಪ್ಪನ್ನ ಮಾಡ್ತಾರೆ. ಆದರೆ ಆ ತಪ್ಪನ್ನ ತಿದ್ದಿಕೊಳ್ಳುವ ಮನಸ್ಥಿತಿ ನಮ್ಮಲ್ಲಿ ಇರಬೇಕು. ಕನ್ನಡದ ಇನ್ನೊಬ್ಬ ಹಿರಿಯ ಕವಿ ಎಸ್ ವಿ ಪರಮೇಶ್ವರ್ ಭಟ್ರು ಒಂದು ಕಡೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಪರರ ತಪ್ಪನೊಂದನ್ನು ಜನರು ದೂಷಿಪರಲ್ಲದೆ ತಮ್ಮ ಸಾವಿರ ತಪ್ಪನ್ನು ಮರೆತು, ನಿನ್ನ ಬಾಲದೊಳೊಂದು ತೂತಿದೆ ಎಂದಂತೆ ಸಾರಣೆಯು ಸೂಜಿಯನ್ನು ಕುರಿತು. ಸಾರಣೆ ಅಥವಾ ಜರಡಿ ನೀವು ನೋಡಿರಬಹುದು, ಅದರ ಮೈ ತುಂಬ ತೂತಿರುತ್ತೆ, ಅದು ಸೂಜಿ ಹತ್ರ ಹೇಳುತ್ತಂತೆ ನಿನ್ನ ಬಾಲದಲ್ಲಿ ಒಂದು ತೂತಿದೆ ಅಂತ. ಹಾಗೇನೆ ಜನರು ಹೇಗೆ ಅಂದ್ರೆ, ತಮ್ಮ ಒಂದು ತಪ್ಪನ್ನ ಮರೆತು, ತಮ್ಮ ಸಾವಿರ ತಪ್ಪನ್ನ ಮರೆತು ಬೇರೆಯವರ ಒಂದು ತಪ್ಪನ್ನ ಎತ್ತಿ ಆಡ್ತಾರಂತೆ. ಆ ರೀತಿಯ ಸ್ವಭಾವವನ್ನು ಬಿಟ್ಟು ನಮ್ಮಲ್ಲಿರುವ ತಪ್ಪನ್ನು ತಿದ್ದಿಕೊಳ್ಳುವ ಮನಸ್ಥಿತಿ ನಮ್ಮದಾದಾಗ ನಮ್ಮ ವ್ಯಕ್ತಿತ್ವ ನಿಜವಾಗಿಯೂ ಕೂಡ ಬೆಳವಣಿಗೆಯತ್ತ ಸಾಗುತ್ತದೆ.